हाय फ्रेंड वेलकम बैक टू माय यूट्यूब चैनल एंड इल्ली मिनी लाइब्रेरी इदे लाइटिंग्स नोडिद्रे निमगे ओळ्ळे वाइब कोडुत्ते इल्ली बंद्रे ओळ्ळे टाइम पास माड्कोंडु नीवु गेम्स एल्ला आडबहुदु ಬೇಕು ಬೇಕು ಅಂತಾನೆ ಸೋತೆ ನೋಡಿದ್ರೆ ಇಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಕಾಸುರ ಹಾಗೆ ಇದು ಕೊಡಣ ಆದ್ರೆ ಕಷ್ಟಪಟ್ಟು ಖಾಲಿ ಮಾಡ್ಬಿಡ್ತೀನಿ ನೀನು ನೋಡ್ತಾ ಇರಿ ಕೇನ ಇವರೇ ಕುಡಿಬೇಕು ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಕೆಫೆ ಎಕ್ಸ್ಟ್ರಾಸಿ ಅಲ್ಲಿ ಇದೀವಿ ಇಲ್ಲಿ ಪ್ಯೂರ್ ವೆಜ್ ಆಗಿರುವಂತ ಎಲ್ಲಾ ತರ ಡಿಫರೆಂಟ್ ಡಿಫರೆಂಟ್ ಐಟಮ್ಸ್ ಗಳು ಸಿಗ್ತವೆ ಲೈಕ್ ಪಿಜ್ಜಾ ಬರ್ಗರ್ ಜ್ಯೂಸ್ ಅಂಡ್ ಕಾಫಿ ಅಂಡ್ ಇಲ್ಲಿ ತುಂಬಾ ಗೇಮ್ಸ್ ಕೂಡ ಇದೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬಹುದು ಎಂಜಾಯ್ ಮಾಡ್ಕೊಂಡು ಅಂಡ್ ಇಲ್ಲಿ ಮಿನಿ ಲೈಬ್ರರಿ ಕೂಡ ಇದೆ ಎಲ್ಲಾ ಹೆಂಗಿದೆ ಅಂತ ಒಂದ್ಸತಿ ಒಳಗೆ ನೋಡೋಣ ಬನ್ನಿ ಈ ಕೆಫೆನ ಆಲ್ಮೋಸ್ಟ್ ಎಲ್ಲಾ ಯೂಸ್ಡ್ ಮೆಟೀರಿಯಲ್ ಇಂದ ಮಾಡಿರೋದು ಅಂಡ್ ಬೇರೆ ಬೇರೆ ತರ ವುಡ್ಸ್ ಅಂಡ್ ಕಂಟೈನರ್ ಇಂದ ಅಂಡ್ ಇಲ್ಲಿ ಮಿನಿ ಲೈಬ್ರರಿ ಇದೆ ಇದು ಫ್ಯಾಮಿಲಿಗೆ ಅಂತಾನೆ ಮಾಡಿರುವಂತ ಲೈಬ್ರರಿ ಅಂಡ್ ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಪ್ಲೇಸ್ ಅಲ್ಲಿ ನೋಡಿ ಸೋಫಾ ಲೈಕ್ ಚೇರ್ಸ್ ಎಲ್ಲ ಇದೆ ಟೇಬಲ್ಸ್ ಇದೆ ಅಂಡ್ ಸಣ್ಣ ಪುಟ್ಟ ಬುಕ್ಸ್ ಕೂಡ ಇದೆ ಅಂಡ್ ಮಕ್ಕಳಿಗೆ ಅಂತಾನೆ ಈ ಜೋಕ್ಸ್ ಅಂಡ್ ಕಾರ್ಟೂನ್ ಬುಕ್ಸ್ ಎಲ್ಲ ಇದೆ ನೋಡಬಹುದು ನೀವು ಅಂಡ್ ದೊಡ್ಡವರು ಕೂಡ ಆರಾಮಾಗಿ ಸ್ಪಿರಿಚುವಲ್ ಅಂಡ್ ತುಂಬಾ ವೆರೈಟಿ ಬುಕ್ಸ್ ಕೂಡ ಇದೆ ಅಂಡ್ ನೀವು ಇದು ಇಂಟೀರಿಯರ್ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಕುತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಎಲ್ಲ ಮಾತಾಡಿಕೊಂಡು ಸಕತ್ತ ವಿಡಿಯೋ ಮಾಡಬಹುದು ಈ ವುಡ್ ಇರೋದು ಕೂಡ ನಾವು ಲೈಕ್ ಐಟಮ್ಸ್ ನ ಪ್ಯಾಕೇಜ್ ಮಾಡೋದಕ್ಕೆ ವುಡ್ ಬಾಕ್ಸ್ ಯೂಸ್ ಮಾಡ್ತಾರಲ್ಲ ಆ ವುಡ್ ಬಾಕ್ಸ್ ನ ಇವರು ತಗೊಂಡು ಕ್ಲೀನ್ ಆಗಿ ಕಾರ್ಪೆಂಟರಿಂಗ್ ಮಾಡಿ ಅಂಡ್ ಪಾಲಿಶ್ ಮಾಡಿ ಇಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಹೊರಗಡೆ ಎಲ್ಲ ನೀವು ತೋರಿಸ್ತೀನಿ ನಾನು ವುಡ್ ಫುಲ್ ಆಲ್ಮೋಸ್ಟ್ ಅದೇ ಯೂಸ್ ಮಾಡಿರೋದು ಅಂಡ್ ಈ ಕಂಟೈನರ್ ಕೂಡ ಇದು ಮೇಲ್ಗಡೆ ರೂಫು ಅಂಡ್ ಮೇಲ್ಗಡೆ ಇರೋದೆಲ್ಲ ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿರೋ ರೂಫ್ ಎಲ್ಲ ಕಂಟೈನರಲ್ಲಿ ಯೂಸ್ ಮಾಡಿರೋದು ಅಂಡ್ ನೋಡಿ ಇಲ್ಲಿ ಗೇಮ್ಸ್ ಕೂಡ ಇದೆ ನಾವು ಚಿಕ್ಕದ್ರಲ್ಲಿ ಆಡ್ತಿದ್ವಿ ಎಕ್ಸೋ ಎಕ್ಸ್ ಅಂಡ್ ಇವಾಗಲೂ ಆಡ್ತೀವಿ ಕ್ಲಾಸಲ್ಲಿ ಬೋರ್ ಆದಾಗ ಕ್ಲಾಸಸ್ ಎಲ್ಲ ಅಂಡ್ ಇದೇ ಥರ ಗೇಮ್ಸು ಇನ್ನೂ ತುಂಬ ಇದೆ ಮೇಲೆ ನನ್ನ ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಇನ್ನೂ ಬೇಜಾನಿದೆ ಬನ್ನಿ ನೋಡೋಣ ಈಗ ಲೈಬ್ರರಿ ನೋಡಿದ್ರಿ ಆ್ಯಂಡ್ ಇದು ಗ್ರೌಂಡ್ ಫ್ಲೋರಲ್ಲಿರೋ ಎಂಟ್ರೆನ್ಸ್ ಏರಿಯಾ ಆ್ಯಂಡ್ ಇಲ್ಲೇ ಕಿಚನ್ ಎಲ್ಲ ಇದೆ ನೀವು ಈ ವುಡ್ ಎಲ್ಲ ನೋಡ್ಬೋದು ಫುಲ್ಲು ಯೂಸ್ಡ್ ಮೆಟೀರಿಯಲಿಂದ ಮಾಡಿರೋದು ಆ್ಯಂಡ್ ಇದೇ ಕಿಚನ್ ಏರಿಯಾ ಆ್ಯಂಡ್ ಮೇಲ್ಗಡೆ ಸಿಟ್ಟಿಂಗ್ಗೆ ಮತ್ತು ಆ್ಯಂಡ್ ಆಟ ಆಡೋದಕ್ಕೆ ಗೇಮ್ಸ್ಗೆಲ್ಲ ಪ್ಲ್ಯಾನ್ ಇದೆ ನೋಡೋಣ ಬನ್ನಿ ಈ ವುಡ್ಸ್ ಎಲ್ಲ ನೀವು ನೋಡ್ಬೋದು ಫುಲ್ ಸ್ಟೆಪ್ಸಿಂದ ಈ ಮೆಟೀರಿಯಲಿಂದ ಎಲ್ಲ ಅದನ್ನೇ ಮಾಡಿರೋದು ಈ ವುಡ್ ಮೆಟೀರಿಯಲ್ ಎಲ್ಲ ನೋಡ್ಬೋದು ನೀವು ಕಂಪ್ಲೀಟ್ ಪ್ಯಾಕೇಜ್ ಬಾಕ್ಸಲ್ಲಿ ಯೂಸ್ ಮಾಡಿರೋದು ಪ್ಯಾಕೇಜ್ ಬಾಕ್ಸಲ್ಲಿ ಬರೋವಂಥ ವುಡ್ನ ಯೂಸ್ ಮಾಡಿ ಮಾಡಿರೋವಂಥದ್ದು ಆ್ಯಂಡ್ ಟೇಬಲ್ ಕೂಡ ಕಂಪ್ಲೀಟು ಪಾಲಿಶ್ ಎಲ್ಲ ಮಾಡಿ ಕಾರ್ಪೆಂಟ್ರಿಂಗ್ ನೋಡ್ಬೋದು ನೀವು ಈ ಔಟ್ಸೈಡ್ ಇಟ್ಟಿರೋವಂಥದ್ದು ನೀವು ವುಡ್ ನೋಡಿದ್ರೇ ಗೊತ್ತಾಗುತ್ತೆ ಬಟ್ ಅದು ಅಷ್ಟು ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಫುಲ್ಲು ಪಾಲಿಶ್ ಮಾಡಿ ಕ್ಲೀನಾಗಿ ಮಾಡಿದ್ದಾರೆ ಆ್ಯಂಡ್ ಮೇಲ್ಗಡೆ ಈ ರೂಫ್ನು ಕೂಡ ನೋಡ್ಬೋದು ನೀವು ಫುಲ್ಲು ಕಂಟೈನರ್ ಓಲ್ಡ್ ಯೂಸ್ಡ್ ಕಂಟೈನರಲ್ಲಿ ಮಾಡಿರೋವಂಥ ರೂಫ್ ಇದು ಆ್ಯಂಡ್ ಇಲ್ಲಿಂದ ಒಳಗಡೆ ಕೆಫೆ ನೋಡಿದ್ರೇ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಫುಲ್ಲು ಫುಲ್ಲು ಲೈಕ್ ಇಂಟೀರಿಯರೇ ತುಂಬ ಡಿಸೈನಾಗಿ ಮಾಡಿದ್ದಾರೆ ಓಲ್ಡ್ ಚೇತಕ್ ಬೈಕೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಫೋಟೋಗ್ರಫಿಗೆ ಮಾತ್ರ ಸಖತ್ ಪ್ಲೇಸ್ ಇದು ಆ್ಯಂಡ್ ಒಳಗೆಲ್ಲ ನೋಡ್ತೀರಿ ಇಂಟೀರಿಯರ್ ನೀವು ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಗೇಮ್ಸ್ ಎಲ್ಲ ಇದೆ ರ್ಯೂಬಿಕ್ಸ್ ಕ್ಯೂಬು ಚೌಕಾಬರ ಆ್ಯಂಡ್ ಅಲ್ಲಿ ಬಿಸ್ನೆಸ್ಸು ಚೆಸ್ಸು ಲೂಡೋ ಪ್ರತಿಯೊಂದು ಇದೆ ಇಲ್ಲಿ ಬಂದರೆ ಒಳ್ಳೆ ಟೈಮ್ ಪಾಸ್ ಮಾಡಿಕೊಂಡು ನೀವು ಗೇಮ್ಸ್ ಎಲ್ಲ ಆಡ್ಬೋದು ಆ್ಯಂಡ್ ಇಲ್ಲಿ ಲೈಟಿಂಗ್ಸ್ ನೋಡಿದ್ರೆ ನಿಮಗೆ ಒಳ್ಳೆ ವೈಟ್ ಕೊಡುತ್ತೆ ಲೈಕ್ ಗೋಲ್ಡನ್ ಲೈಟ್ ಥರ ಇದೇನಂದರೆ ಜಾಸ್ತಿ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡೋದಿಲ್ಲ ಆ್ಯಂಡ್ ಇದನ್ನು ಈ ಕೆಫೆನೇ ಯೂಸ್ ಇವರು ಬಿಲ್ಡ್ ಈ ಕೆಫೆನೇ ಬಿಲ್ಡ್ ಮಾಡಿರೋದು ಒಂದು ಎಕೋ ಫ್ರೆಂಡ್ಲಿ ಆಗಿ ಇದು ನಿಮಗೆ ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೇ ಒಳ್ಳೆ ವೈಬ್ ಕೊಡುತ್ತೆ ಆ್ಯಂಡ್ ಕೆಳಗಡೆ ಲೈಬ್ರರಿ ನೋಡಿದ್ರಿ ಎಲ್ಲಾನು ಒಂದು ಒಳ್ಳೆ ಫೀಲ್ ಕೊಡುತ್ತೆ ಆ್ಯಂಡ್ ಎಲ್ಲ ನೋಡಿದ್ರಿ ನೀವು ಕೆಫೆ ಎಷ್ಟು ಚೆನ್ನಾಗಿದೆ ಅಂತ ಆ ಫುಡ್ಡೆಲ್ಲ ಯಾವ ಥರ ಇದೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ಅದು ಯಾವ ಥರ ಇದೆ ಅಂತ ಒಂದ್ಸರಿ ನಾವು ಹೇಳೋಣ ಬನ್ನಿ ಇವಾಗ ಹಾಯ್ ಇವತ್ತು ನಿಮ್ಮ ಜೊತೆ ಪ್ರವೀಣ್ ಅವರು ಜಾಯ್ನ್ ಆಗಿದ್ದಾರೆ ಏನಂದ್ರೆ ಈ ಕೆಫೆಲಿ ನಾವು ತುಂಬಾ ಮೇಲ್ಗಡೆ ನೋಡಿದ್ವಿ ಗೇಮ್ಸ್ ಎಲ್ಲ ಇತ್ತು ಗೇಮ್ಸ್ ಇರೋದ್ರಿಂದ ನಾವು ಇವಾಗ ಫುಡ್ ಚಾಲೆಂಜ್ ತರ ರಿವ್ಯೂ ಮಾಡೋಣ ಅನ್ಕೊಂಡಿದ್ವಿ ಈ ಗೇಮ್ ಹೆಸರು ಬಂದ್ಬಿಟ್ಟು ಜೆಂಗ ಅಂತ ಇದು ಹೆಂಗೆ ಅಂದ್ರೆ ಡೈಸ್ ಕೊಡ್ತಾರೆ ಒಂದು ಡೈಸ್ ಅಲ್ಲಿ ರೆಡ್ ಆರೆಂಜ್ ಯೆಲ್ಲೋ ಬ್ಲೂ ಅಂಡ್ ಗ್ರೀನ್ ಇಷ್ಟು ಕಲರ್ ಇದೆ ಅಂಡ್ ಇದನ್ನ ಬಿಟ್ಟಾಗ ಯಾವ ಕಲರ್ ಬರುತ್ತೆ ಆ ಕಲರ್ ನ ನಾವು ಒಂದೇ ಒಂದು ಬ್ಲಾಕ್ಸ್ ನ ರಿಮೂವ್ ಮಾಡಬೇಕು ಒಂದೇ ಹ್ಯಾಂಡ್ ಇಂದ ಯಾವುದೇ ಬೇರೆ ಸಪೋರ್ಟ್ ಮಾಡೋದಿಲ್ಲ ತೆಗೆಯುವಾಗ ಏನಾದ್ರು ಇದು ಬಿದ್ದರೆ ಅವ್ರು ಸೋತಂಗೆ
ಗೆದ್ದವರು ಸೋತವ್ರಿಗೆ ಚಾಲೆಂಜ್ ಮಾಡಬೇಕು. ಏನಂದ್ರೆ ಫುಡ್ನ ರಿವ್ಯೂ ಮಾಡಿ ಆ್ಯಂಡ್ ಒಂದು ಚೂರು ಬಿಡದಂಗೆ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಬೇಕು. ಯಾಕಂದ್ರೆ ತಿನ್ನೋದಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ತುಂಬಾ ಐಟಮ್ಸ್ ಇರೋದ್ರಿಂದ. ಅದಕ್ಕೆ ಈ ತರ ಚಾಲೆಂಜ್ ನ ಹೇಳಿದ್ರು ಪ್ರವೀಣ್ ಅವ್ರು. ಇವತ್ತು ಇವಾಗ ನಾವು ಗೇಮ್ ಸ್ಟಾರ್ಟ್ ಮಾಡೋಣ. ಇದು ಸುಮಾರು ಒಂದು 4-5 ಗೇಮ್ ಬೇಕಾಗುತ್ತೆ. ನಾವು ಡಿಫ್ರೆಂಟ್ ವೆರೈಟಿ ಮೈನ್ ಮೈನ್ ಡಿಶಸ್ ನ ಟ್ರೈ ಮಾಡ್ತೀವಿ ಕೆಫೆ ಸಿಗೋದನ್ನ. ಈಗ ಪ್ರೆಸೆಂಟ್ ನಮ್ಮ ಮುಂದೆ ಜಾಗರಿ ಕಾಫಿ, ಕಾಫಿ ಸೈಡ್ ಸಿಗಿಟ್ಕೊಳ್ಳೋಣ. ಅದರಲ್ಲಿ ಕಂಪ್ಲೀಟ್ ಆಗ ಸೋತ್ರ ಕೊಟ್ಟಿದ್ದಾರೆ. ಇದು ಮಾತ್ರ ಹಂಗೆ ಈಗ ಹೇಳಿ ಮೊದ್ಲೇ ಅದ್ರಲ್ಲಿ ಕಾಫಿಗೂ ಕ್ಯಾದ ತೆಗಿಯಂಗಿಲ್ಲ. ಒಟ್ಟಿಗೆ ಈಗ ನಮ್ಮ ಹತ್ರ ಪಾಸ್ತಾ ಮತ್ತೆ ಕುಡಿ ಕಾಫಿ ಅವನ್ ಬಂದು ನಮ್ಗೊಂದು ಅದ್ರಲ್ಲಿ ಸೋತ್ರ ಅನ್ನೋದು ಇದು ಮಾಡಂಗಿಲ್ಲ ತಿನ್ನೋದ್ರಲ್ಲಿ ಮಾತ್ರ. ಆ್ಯಂಡ್ ಇವಾಗ ನಮ್ಮ ಮುಂದೆ ಪಾಸ್ತಾ ಮತ್ತೆ ಮಿಕ್ಸ್ ವೆಜ್ ಪಿಜ್ಜಾ ಇದೆ. ಇನ್ನೂ ಬೇರೆ ಬೇರೆ ಐಟಮ್ಸ್ ಬರುತ್ತೆ. ನಾವು ಇವಾಗ ಸ್ಟಾರ್ಟ್ ಮಾಡೋಣ. ನನಗೆ ಯಾವತ್ತು ಕೊಡ್ತಾರೆ ಗೊತ್ತಿರೋ ಸೋತ್ರೆ. ನಾನಂತೂ ಫಿಕ್ಸ್ ಆಗಿ ಮೈಂಡಲ್ಲಿ ಅದೇ ಸಿಗೋದು. ನಿಮಗೆ ಫಸ್ಟ್ ಮೂವ್ ನಾನೇ ಮಾಡೋಣ. ಡಾರ್ಕ್ ಬ್ಲೂನೇ ಬಂತು. ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಇವಾಗ ಪ್ರವೀಣ್ ಅವರ ಟರ್ನು. ಬೌಲಿಂಗ್ ಅಲ್ಲ ಬಿಡೋ ಬಿಡೋ ಬ್ಲೂ ನೋಡ್ಕೊಬಿಟ್ಟಿದ್ದ ಲಾಸ್ಟ್ ಮೂವಲ್ಲೇ. ಅವಾಗಲೇ ಮೋಸ ಮೋಸ ಅಂದ್ಬಿಟ್ಟು ಫುಲ್ಲು ಮೂವ್ ಮಾಡ್ತೀವಿ. ಬೇರೆ ಹೇಳಿ ಯಾವ್ದು ತಿನ್ಲಿ ಈಗ ಅದು ಪಾಸ್ತಾ. ನನಗೆ ಇದು ಬೇಕು ಅದಕ್ಕೆ. ಇವಾಗ ನಾವು ಮೇನ್ ಪಾಸ್ತಾ ಇಸ್ಕೊಂಡಿದೀವಿ. ಪಾಸ್ತಾ ಯಾವ ಥರ ಇದೆ ಟ್ರೈ ಮಾಡೋಣ. ಸೋತಿರೋದಕ್ಕೆ ಪಾಸ್ತಾನೆ ಕೊಡಿ. ನೀವೆಲ್ಲ ತುಂಬ ಪಾಸ್ತಾ ಇಷ್ಟಪಡ್ತೀರಿ. ನನಗೂ ಇಷ್ಟ ಬೇಕಂತ ಸೋತಿರಂಗೆ ಇದೆ. ತುಂಬಾ ಚೆನ್ನಾಗಿದೆ ಪಾಸ್ತಾ. ಬಿಸಿ ಬಿಸಿಲೇ ತಿನ್ಬೇಕು. ಆ್ಯಂಡ್ ಬಿಸಿ ಬಿಸಿ ಇದೆ. ಇವಾಗೇನು ಫ್ರೆಶ್ ಮಾಡಿಕೊಟ್ಟಿರೋದು. ಆ್ಯಂಡ್ ಆ ಕ್ರೀಮಿ ಕ್ರೀಮಿ ಪಾಸ್ತಾ, ಆ ಮಸಾಲ ಆ್ಯಂಡ್ ವೆಜಿಟೇಬಲ್ಸ್ ಇದೆ. ನೋಡ್ಬೋದು ನೀವು ವೆಜಿಟೇಬಲ್ಸ್ ಏನೇನಿದೆ ಅಂತ. ತುಂಬ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ. ಆ ಫ್ಲೇವರು, ಆ ಕ್ರೀಮಿ ಕ್ರೀಮಿ ಫ್ಲೇವರು ಹೆಂಗಿದೆ ಗೊತ್ತಾ? ಏನ ಗೇಮ್ ತರನೇ ಇಲ್ಲ. ಬೇಕಂತಾನೆ ಬಿಟ್ಬಿಟ್ಟು ತಿನ್ನಂಗಿದೆ. ನಮಗೂ ಬೀಳ್ಸಕ್ ಬರುತ್ತೆ. ಮುಂಚೆ ನಾನೇ ಬೀಳಿಸ್ಬಿಡ್ತೀನಿ. ಪಾಸ್ತಾ ತುಂಬಾನೇ ಚೆನ್ನಾಗಿದೆ. ಬಟ್ ಇಷ್ಟು ಖಾಲಿ ಮಾಡ್ಬೇಕಲ್ಲ. ಇನ್ನ ಬೇರೆ ಫೇವ್ರೇಟ್ ಐಟಮ್ಸ್ ಎಲ್ಲ ಇದೆ. ಅದೆಲ್ಲ ಗೊತ್ತಿಲ್ಲ. ಇನ್ನ ಮುಗಿಸ್ಬೇಕಷ್ಟೇ. ಅದೇ ಚಾಲೆಂಜ್. ಬೇಕು ಬೇಕು ಅಂತಾನೆ ಸೋತೆ. ನೋಡಿದ್ರೆ ಇಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದೆ ಕೇಳಿಸ್ಬಿಡ್ತಾ. ನೀನ್ ಹೇಳೋದು ಊರಿಗೆ ಕೆಲ್ಸ ಇರುತ್ತೆ. ಖಾಲಿ ಆಯ್ತು ಒಟ್ನಲ್ಲಿ. ವಿಜ್ಞಾನ ಅವ್ರಿಗೆ ತಗೊಂಡು ಏನಾದ್ರು ಖಾಲಿ ಮಾಡ್ಬೇಕಾ? ಟ್ರೈ ಮಾಡ್ಬೋದು. ಹಬ್ಬ ಬಾಯಿ ಇವಾಗ ಹೇಳ್ತಿನಂಗ ಉಫ್ ಸಾಕಾಗೋಯ್ತು. ಇವಾಗ ನೆಕ್ಸ್ಟ್ ಐತೆ ಅವನಿಗೆ ಹಾಕು. ಫಸ್ಟ್ ಅವನು ಅಂದೆ ಎಲ್ಲೋ ಎಲ್ಲೋ ಬ್ಲೂ ಡಾರ್ಕ್ ಬ್ಲೂ. ಬ್ಲೂ ಡಾರ್ಕ್ ಬ್ಲೂ ಬಿತ್ತು ಬಿತ್ತು ಇಲ್ಲೊಂದಿದೆ. ಫುಲ್ಲಿ ಲಾಕ್ ಕನ್ಫರ್ಮ್. ಆರ್ಡರ್ ರೆಡಿ. ಅದೇ ರೆಡಿ ಆಗು. ಈಗ ಪ್ರವೀಣ್ ಅವ್ರಿಗೆ ನಾನು ಕೊಡ್ತಿರೋ ಫುಡ್ ಯಾವುದು ಅಂದ್ರೆ ಪಿಜ್ಜಾ. ಅವನ್ ಅದಕ್ಕೆ ಲಾಸ್ಟ್ ಆಗ್ಬಿಡ್ಬೇಕು. ಇನ್ಯಾವುದು ತಿನ್ನಂಗೆ ಜ್ಯೂಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಪಿಜ್ಜಾ ಪಿಜ್ಜಾ ನನಗೆ ಯಾವ್ದು ಕೊಟ್ಟೆ? ಪಿಜ್ಜಾ ಪ್ರವೀಣ್ ಅವ್ರಿಗೆ ಇವಾಗ ರಿವ್ಯೂ ಕೊಡೋಣ ಆ್ಯಂಡ್ ಫುಲ್ ಕಂಪ್ಲೀಟ್ ಮಾಡೋಕ್ಕೂ ಕೊಡೋಣ. ಪ್ರವೀಣ್ ಅವರೇ, ನಿಮಗೋಸ್ಕರ ಪಿಜ್ಜಾವನ್ನು ಕೊಡ್ತಿದ್ದೇವೆ. ಇದನ್ನು ರಿವ್ಯೂ ಮಾಡಿ
ಕಂಪ್ಲೀಟಾಗಿ ಖಾಲಿ ಮಾಡಿ ಅಷ್ಟೊತ್ತು ತನಕ ನಾವು ಜೋಡಿಸ್ತಿರ್ತೀವಿ. ಓಕೆ, ಇವಾಗ ವೆಜ್ ಮಿಕ್ಸ್ ಪಿಜ್ಜಾ ನಾನು ಟ್ರೈ ಮಾಡ್ತಿದ್ದೀನಿ, ಹಂಗೆ ರಿವ್ಯೂನು ಕೊಡಬೇಕಂತೆ. ಇಷ್ಟೊಂದು ದಿವಸ ಇವನು ಕೊಡ್ತಿದ್ದೆ, ಇವಾಗ ನನ್ನ ಮೇಲೆ ಹಾಕ್ಬಿಟ್ಟು ಕೊಡಲೇಬೇಕು. ಅದೇ ನಿಂಗೆ ಪನಿಷ್ಮೆಂಟ್ ಇವಾಗ. ಆ್ಯಕ್ಚುಲಿ ಆ ಬ್ರೆಡ್ ಬಂಬ್ಡು ಸಾಫ್ಟ್ ಆಗಿದೆ, ಇದ್ರ ಮೇಲೆ ನೋಡಿದ್ರೆ ಕಾಲಿಫ್ಲವರು, ಕಾರ್ನು, ಚೀಸ್ ಆ್ಯಸ್ ಯೂಶ್ವಲ್ ಇರುತ್ತೆ, ಟೊಮೆಟೊ, ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ. ಇದ್ರಲ್ಲಿ ಬಂದು ಚೀಸ್ ಜಾಸ್ತಿ ಹಾಕಿರೋದ್ರಿಂದ ನಮಗೆ ಟೇಸ್ಟ್ ಇನ್ನೂ ಜಾಸ್ತಿ ಸಿಗ್ತಿದೆ. ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮು ಆ್ಯಂಡ್ ಟೊಮೆಟೊ ಆ್ಯಂಡ್ ಕ್ಲೀನಾಗಿ ರೋಸ್ಟ್ ಮಾಡ್ಯಾರ ನೋಡೋರು ಗೊತ್ತಾಗುತ್ತೆ. ಟೇಸ್ಟ್ ಮಾತ್ರ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟೆ ಹಂಗೆ ಕಂಡಿಡಿತಿದ್ದಾರೆ ಎಲ್ಲ ಇದೆ. ಟೇಸ್ಟ್ ಮಾತ್ರ ಹೆಂಗಿದೆ ಅಂತ ಅವರೇ ಹೇಳಬೇಕು. ಆ್ಯಂಡ್ ಹೇಳಿದ್ರು ಒಂದ್ಸತಿ ಬಂದು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ ಅಂತ. ನೀವು ಹೊರಗಡೆ ಎಲ್ಲ ತಿಂದಿರ್ತೀರಿ ಪಿಜ್ಜಾನ, ಬೇರೆ ಬೇರೆ ಕಡೆ ತುಂಬ ಕಡೆ ಗೊತ್ತು ಫೇಮಸ್ ಪಿಜ್ಜಾ ಇದೆಲ್ಲ ಇದೆ, ಅದಕ್ಕೂ ಇದಕ್ಕೂ ನೀವು ಏನು ಅಂತೀರಿ, ಇದು ಯಾವ ಥರ ಇದೆ? ಚೀಸ್ ಜಾಸ್ತಿ ಇದೆ, ಅದೇ ನಮಗೆ ಆ್ಯಕ್ಚುಲಿ ಟೇಸ್ಟ್ ಕೊಡ್ತಿರೋದು ಇದರಲ್ಲಿ. ಇವನ್ನ ಎಂಜಾಯ್ ಮಾಡ್ಕೊಂಡು ತಿಂತಿರೋದು ನೋಡಿದ್ರೆ ನನಗೂ ತಿನ್ಬೇಕು ಅನಿಸಿದೆ. ಬಟ್ ಅದನ್ನು ಕೊಡಲ್ಲ, ಸ್ಟಾರ್ಟಿಂಗ್ ಅಷ್ಟೇ ಎಂಜಾಯ್ ಮಾಡ್ತೀವಿ. ಇದು ಇವಾಗ ಗೊತ್ತಾಗ್ತಿದೆ ಅವನು ಇನ್ಯಾವುದನ್ನು ಕೊಟ್ಟರು ತಿನ್ನಲ್ಲ. ತಿನ್ನು ತಿನ್ನು, ಆಯ್ತು ಬೇಬೆ ಮುಗಿಸು, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇವಾಗ ಪ್ರವೀಣ್ ಅವ್ರು ಸೋತು ಒಂದು ಫುಲ್ ಪಿಜ್ಜಾನ ಖಾಲಿ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಆರ್ಡರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮಗೆ ಜಾಗ್ರಿ ಕಾಫಿ ಕೊಟ್ಟಿದ್ದಾರೆ ಇಬ್ರಿಗೂ. ಒಂದ್ಸತಿ ಕುಡಿದ್ಬಿಟ್ಟು ಹೆಂಗೆ ಅಂತ ಹೇಳೋಣ ಪ್ರವೀಣ್, ನೀನು ಒಂದ್ಸತಿ ನೋಡು. ಇದ್ಯಾವ ಕಾಫಿ? ಜಾಗ್ರಿ ಕಾಫಿ. ಇದು ಎರಡು ಜಾಗ್ರಿ ಕಾಫಿನೇ ಕೊಟ್ಟಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಕಾಫಿ ಇದೆ, ಕೋಲ್ಡ್ ಕಾಫಿ ಇದೆ, ಆ್ಯಂಡ್ ಈ ಕೆಫೆದೇ ಫೇಮಸ್ ಕಾಫಿ ಕೂಡ ಇದೆ. ಅದು ಎಲ್ಲನೂ ನೀವು ಟ್ರೈ ಮಾಡ್ಬೋದು. ನಾವು ಜಾಗ್ರಿ ಕಾಫಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಯಾವ ಥರ ಇದೆ ಅಂತ ನೋಡೋಣ. ಆಲ್ರೆಡಿ ಎರಡು ಮೂರು ಸಿಪ್ ಕುಡಿದ್ಬಿಟ್ಟಿದ್ದೀನಿ, ಇವಾಗ ಹೇಳ್ತೀನಿ. ನಾನು ತಿನ್ನುವಾಗ ಕುಡಿದ್ಬಿಟ್ಟಿದ್ದ, ಏನು ಮಾಡಲಿ, ನೋಡಿದ್ರೆ ನಮಗೂ ಏನಾರು ತಿನ್ಬೇಕು ಅನ್ಸುತ್ತಲ್ಲ. ಆ್ಯಕ್ಚುಲಿ ಜಾಗ್ರಿ ಕಾಫಿ ತುಂಬ ಚೆನ್ನಾಗಿದೆ. ನೀವು ನಾರ್ಮಲ್ ಕಾಫಿ ಕುಡಿತೀರಲ್ಲ, ಆ ಟೇಸ್ಟ್ಗಿಂತ ಲೈಕ್ ಒಂದು ಫ್ಲೇವರ್ ಸಿಗುತ್ತೆ ನಿಮಗೆ. ಏನೋ ಒಂಥರ ಡಿಫ್ರೆಂಟ್ ಕಾಫಿ ಕುಡಿತೀರಿ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಜಾಗ್ರಿ ಕಾಫಿನೂ ತುಂಬ ಚೆನ್ನಾಗಿದೆ, ಫ್ಲೇವರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕಾಫಿ. ಆಯ್ತಾ, ಡಾರ್ಕ್ ಬ್ಲೂ ಎಲ್ಲೂ ಇಲ್ಲ, ಡಾರ್ಕ್ ಬ್ಲೂ ಕೆಳಗೆ ಬಂದಿದೆ, ಬಂದರೆ ಬಂತು, ಇಲ್ಲ ಅಂದರೆ ಬಿತ್ತು. ಪ್ರವೀಣ್ ನೀನು ಇವಾಗ ಸೋತಿದ್ಯಾ, ನಿನ್ನ ಚಾಯ್ಸ್, ಯಾವ್ದು ಬೇಕು ತಗೋ. ನನಗೆ ಮುಜಿಟಾ ಬೇಕು, ಬ್ಲೂ ಕಲರ್ ತಗೋ. ಏನು ನೀನು ಕೇಳಿದ್ದು ಕೊಟ್ಬಿಡ್ತೀರಾ? ಆಪೋಸಿಟ್ ಕುಡಿ, ರಿವ್ಯೂ ಮಾಡಿ ಫುಲ್ ಖಾಲಿ ಮಾಡ್ಬೇಕೀಗ. ರಿವ್ಯೂ ಮಾಡಿ ಫಸ್ಟು. ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಐಟಮೇ ಉಳಿದಿರೋದು, ಸೋತ್ಬಿಟ್ರೆ ಮುಗೀತು. ಸೋಲ್ತು. ಇವಾಗ ಪ್ರವೀಣ್ ಅವರು ನಟೆಲ್ಲ ಮಿಲ್ಕ್ ಶೇಕ್ನ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ. ಆ್ಯಂಡ್ ಫುಲ್ ಖಾಲಿನೂ ಮಾಡಬೇಕು ಅವರು, ಕುಡಿದ್ಬಿಟ್ಟು ಫಸ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳು. ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ ಆ್ಯಂಡ್ ಕ್ರೀಮಿ ಕ್ರೀಮಿಯಾಗಿ ಎಲ್ಲ ಕೊಟ್ಟಿದ್ದಾರೆ ಮೇಲೆ ಒಂದೊಂದು ಲೇಯರು. ಏನು ಹೇಳಬೇಕು, ಟೇಸ್ಟ್ ಹೆಂಗಿದೆ ಹೇಳು. ಸಕ್ಕದಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾನೆ ನಾನೊಂದ್ಸತಿ. ನೀನೇ ತಂದು ಕೊಟ್ಟಿರೋದು, ನಿಜವಾಗ್ಲೂ ಚೆನ್ನಾಗಿದೆ ಅಷ್ಟೊಂದು. ಮಿಸ್ ಆಗಿ ಕೊಟ್ಬಿಟ್ನಲ್ಲ, ತುಂಬ ಚೆನ್ನಾಗಿದೆ ಅಂತೀಯಾನೆ. ನಾನು ಬೇರೆ ಅದನ್ನೇ ಕೊಟ್ಬಿಟ್ಟೆ, ಚಾಕ್ಲೇಟ್ ಅಂದಾಗಲೇ ಥಿಂಕ್ ಮಾಡ್ಬೇಕು ಇದು ಚೆನ್ನಾಗಿರುತ್ತೆ ಅಂತ. ಇವಾಗ ಕೇಳಿದ್ರು ಕೊಡಲ್ಲ ಅವನು, ಚಾಲೆಂಜ್ ಅಂತ. ತುಂಬ ಚೆನ್ನಾಗಿದೆ, ಕಾಫಿನು ಚೆನ್ನಾಗಿದೆ. ಆ್ಯಕ್ಚುಲಿ ಕುಡಿಯೋಕ್ಕಾಗಲ್ಲ ಅಂದ್ರೂ ಕುಡಿಬೋದು, ನಿಜ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಮೋಸ್ಟ್ಲಿ ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮೋಸ್ಟ್ಲಿ ನನಗೆ ಬರ್ನ್ ಮಾಡೋಕ್ಕೆ ಹೇಳ್ತೀಯ ಅನ್ಸುತ್ತೆ ಹಿಂಗೆ ಅಲ್ಲ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ, ನಮ್ಮ ಫೇವ್ರೇಟ್ ಆ್ಯಕ್ಚುಲಿ. ಚಾಕ್ಲೇಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ತುಂಬ ಚೆನ್ನಾಗಿರ್ಬೋದು. ಆ್ಯಂಡ್ ಪ್ರವೀಣ್ ಅವರು ಚೆನ್ನಾಗಿದೆ ಅಂತೀಯಾರೆ ಅಂದರೆ ಮಿಸ್ ಮಾಡ್ಕೊಂಡ, ಪದೇ ಪದೇ ಹೇಳಿ ಉರಿಸ್ತೀಯಾನೆ. ಇರಲಿ ಕುಡಿ, ಇನ್ನ ಬೇಜಾರ ಐಟಮ್ ಇದೆ. ನೆಕ್ಸ್ಟಿಂದ ಸೋತು ಸೋತು ತಗೋತೀನಿ. ಏನು ಸೌಂಡ್ ಮಾಡ್ಕೊಂಡಿಲ್ಲ ಬಿಡೋ, ಹೋಗ್ಲಿ ಅಷ್ಟೊಂದೆಲ್ಲ ಏನು ಖಾಲಿ ಮಾಡ್ಬಿಡ, ಚಾಲೆಂಜ್ ಓಕೆ ಸಾಕು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಏನು ಫುಲ್ಲು
ಆಕ್ಚುಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇಲ್ಲಿ ಅವ್ನು ಎಂಜಾಯ್ ಮಾಡೋದು ನೋಡಿ ನೋಡಿ ಹೊಟ್ಟೆ ಬರಿಲ್ಲ ನಾನು ಜೋಡ್ಸೋದನ್ನೇ ಮರ್ತೋಗ್ಬಿಟ್ಟ ಆರೆಂಜ್ ಇವಾಗ ಪ್ರವೀಣ್ ಅವ್ರಿಗೆ ಆರೆಂಜು ತೆಗಿ ತೆಗಿ ಗ್ರೀನ್ ನೆಕ್ಸ್ಟ್ ನಮ್ಮ ದರ್ಶನ್ ಅವರು ಇವಾಗ ರಿವ್ಯೂ ಮಾಡ್ತಾರೆ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ತೆಗಿಯಕ್ಕಾಗಲ್ಲ ಇದು ಆಟಕ್ಕಿಲ್ಲ ಲೆಕ್ಕಕ್ಕಿಲ್ಲ ಅದು ತಿನ್ನಕ್ಕಾಗುತ್ತೇನೋ ಅಷ್ಟೊಂದು ಟೇಸ್ಟ್ ಮಾಡಿ ರಿವ್ಯೂ ಮಾಡ್ಬೋದು ಅಷ್ಟೇ ಸರಿ ಬಿಡು ಅಷ್ಟೇ ಸೋತದೆ ತಾನೆ ಅದು ಹಂಗೆ ಇರಲಿ ಅಷ್ಟೇ ಸೋತದೆ ತಾನೆ ಬಿಡು ಬಿಡು ಆಗಲ್ಲ ಬಿಡು ಇದು ತೆಗೆದ್ರೆ ಫಿಕ್ಸು ಆಯಿತು ನೋ ಆಪ್ಷನ್ ಓಕೆ ಬಕಾಸೂರಾಗೆ ಇದು ಕೊಡೋಣ ಥ್ಯಾಂಕ್ ಯು ಸೋ ಮಚ್ ಬಟ್ ಒಂದೊಂದೇ ಪೀಸ್ ಟೇಸ್ಟ್ ಮಾಡಿ ನಾನು ಹೆಂಗಿದೆ ಅಂತ ಹೇಳ್ತೀನಿ ಬಟ್ ಎಲ್ಲ ಖಾಲಿ ಮಾಡಬೇಕು ಎಲ್ಲ ಖಾಲಿ ಮಾಡಲೇಬೇಕು ಚಾಲೆಂಜ್ ಅಂದರೆ ಚಾಲೆಂಜು ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಆಲ್ರೆಡಿ ಇಲ್ಲಿ ತನಕ ಬಂದಿದೆ ಇನ್ನಿಷ್ಟು ಇರ್ಬೋದೇನೋ ಸ್ಪೇಸು ಓಕೆ ಫಸ್ಟು ಇದು ಹೆಂಗಿದೆ ಅಂತ ಹೇಳ್ತೀನಿ ಆ್ಯಂಡ್ ಇದು ಬಂದುಬಿಟ್ಟು ಫ್ರೆಂಚ್ ಫ್ರೈಸ್ ಫ್ಯಾಮಿಲಿ ಇದು ಓಕೆ ಒಂದು ಪ್ಲೇನ್ ಇದೆ ಒಂದು ಪಾಲಕ್ ಇದೆ ಒಂದು ವೆಜ್ ನಗೆಟ್ಸ್ ಇದೆ ಇನ್ನೊಂದು ಹನಿ ಫ್ರೆಂಚ್ ಫ್ರೈಸ್ ಇದೆ ಇನ್ನೊಂದು ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಇದೆ ಫಸ್ಟು ಇದನ್ನು ಟ್ರೈ ಮಾಡೋಣ ಹೆಂಗಿದೆ ಅಂತ ಲೈಕ್ ಚೆನ್ನಾಗಿದೆ ನೋಡೋದಕ್ಕೂ ಕ್ರಿಸ್ಪಿ 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 ಆಗಿ ವೆಜ್ ನಗೆಟ್ಸ್ನ ನೋಡೋಣ ಫಸ್ಟು ನೋಡ್ಬೋದು ಪೊಟೇಟೊ ಇದೆ ಆ್ಯಂಡ್ ರೆಡ್ ಮೆಣಸಿನ್ಕಾಯಿ ಇದೆ ಆ್ಯಂಡ್ ಹಸಿರು ಮೆಣಸಿನ್ಕಾಯಿ ಕೂಡ ಇದೆ ಫುಲ್ ಅದನ್ನು ಮಸಾಲೆ ಮಾಡಿ ಒಂದು ಕ್ರಿಸ್ಪಿ ಕ್ರಿಸ್ಪಿ ಆಗಿ ಫ್ರೈ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿಲ್ಲ ಆ್ಯಂಡ್ ತುಂಬ ಖಾರ ಏನಿಲ್ಲ ಬಟ್ ಪ್ಲೇನ್ ಆಗಿ ತುಂಬ ಚೆನ್ನಾಗಿದೆ ಅದು ಪಾಲಕ್ ಹೆಂಗೆ ಅಂತ ನೋಡೋದ ಪಾಲಕ್ ಕೂಡ ಪಾಲಕ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಪಾಲಕ್ ಫ್ಲೇವರ್ ತುಂಬ ಚೆನ್ನಾಗಿದೆ ಪ್ಲೇನ್ ಫ್ರೆಂಚ್ ಫ್ರೈಸ್ ನೀವು ಪ್ಲೇನ್ ಫ್ರೆಂಚ್ ಫ್ರೈಸ್ ನ ತುಂಬಾ ಕಡೆ ತಿಂದಿರ್ತೀರಿ ಎಲ್ಲೇ ಹೋದ್ರು ಕಾಂಪ್ಲಿಮೆಂಟ್ ಆಗಿ ಲೈಕ್ ಅದ್ರ ಜೊತೆಗೆ ನೀವು ತಿಂದೇ ತಿಂತೀರಿ ಇಲ್ಲಿ ಪ್ಲೇನ್ ಫ್ರೆಂಚ್ ಫ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ ಜಾಸ್ತಿ ಲೈಕ್ ಮಸಾಲ ಇಲ್ಲ ಲೈಕ್ ಆದ್ರೂ ನಿಮ್ಮ ಫ್ಲೇವರ್ ಸಿಗುತ್ತೆ ಪೊಟೇಟೊ ಪೊಟ್ಯಾಟೊ ಮಸಾಲ ಆ್ಯಡ್ ಆಗಿರೋದು ನಿಮಗೆ ಫ್ಲೇವರ್ ಸಿಗುತ್ತೆ ಆ್ಯಂಡ್ ನಾವು ಇವಾಗ ಪೆರಿ ಪೆರಿ ಟ್ರೈ ಮಾಡೋಣ ಪೆರಿ ಪೆರಿ ತುಂಬ ಜನ ಟ್ರೈ ಮಾಡಿರ್ತೀರಿ ಇದು ಕೂಡ ತುಂಬ ಚೆನ್ನಾಗಿದೆ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಕೂಡ ಆ್ಯಂಡ್ ಇದರಲ್ಲಿ ಲಾಸ್ಟ್ ಉಳಿದಿರೋದು ಡಿಫ್ರೆಂಟ್ ನೀವು ಅದನ್ನು ಇಮ್ಯಾಜಿನೇಷನ್ ಮಾಡಿರೋದಕ್ಕೂ ಕಷ್ಟ ಅನ್ಕೋತೀನಿ ಹನಿ ಫ್ರೆಂಚ್ ಫ್ರೈಸ್ ಅಂತ ಇದೆ ಯಾವ ಥರ ಇದೆ ನೋಡೋಣ ಲೈಕ್ ಫುಲ್ ಮಸಾಲ ಐಟಮ್ ಇದೆ ಆ್ಯಂಡ್ ಚಿಲ್ಲಿ ಲೈಕ್ ತುಂಬ ನೋಡೋದಕ್ಕೆ ಒಂದು ಲೈಕ್ ಚಿಕನ್ ಮಸಾಲ ಇದ್ದಿದ್ದೆ ಇದೆ ಬಟ್ ಇದು ಪ್ಯೂರ್ ವೆಜ್ಜು ರೆಸ್ಟೋರೆಂಟು ಇದು ಹೆಂಗೆ ಅಂತ ಟ್ರೈ ಮಾಡೋಣ ತುಂಬ ಚೆನ್ನಾಗಿದೆ ಇದು ಡಿಫ್ರೆಂಟಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲೈಕ್ ಹನಿ ಫ್ರೆಂಚ್ ಫ್ರೈಸ್ ಬಟ್ ಸ್ವೀಟ್ ಮತ್ತು ಖಾರ ಎರಡು ಕಾಂಬಿನೇಷನಲ್ಲಿ ಇರೋದು ಆ್ಯಂಡ್ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಅದರಲ್ಲಿ ಖಾರ ಖಾರವಾಗಿ ಚಿಲ್ಲಿ ಫ್ಲೇವರ್ ಬರುತ್ತೆ ನಿಮಗೆ ಆ್ಯಂಡ್ ಹನಿ ಫ್ಲೇವರು ಬರುತ್ತೆ ಲೈಕ್ ಸ್ವೀಟ್ ಆ್ಯಂಡ್ ಖಾರ ಕಾಂಬಿನೇಷನಲ್ಲಿ ಇದೆ ಟ್ರೈ ಮಾಡ್ಬೋದು ನೀವು ಒಂದ್ಸತಿ ಆ್ಯಂಡ್ ಐದು ವೆರೈಟಿ ಆಫ್ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಾರೆ ಇದು ಫ್ಯಾಮಿಲಿ ಫ್ರೆಂಚ್ ಫ್ರೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಕೊಟ್ಟಿದ್ದಾರೆ ಲೈಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಜೆಂಟ್ಲಿಲಲ್ಲಿ ಆಟ ಆಡ್ಕೊಂಡು ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳೆಲ್ಲ ಆಟ ಆಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿಲ್ಲ ಮಕ್ಕಳೆಲ್ಲ ಆಟ ನಾನು ಆಟ ಆಡ್ತಿಲ್ಲ ಖಾಲಿ ಮಾಡಬೇಕು ಆ್ಯಂಡ್ ಇವಾಗ ದೊಡ್ಡ ಚಾಲೆಂಜ್ ಏನಂದರೆ ಖಾಲಿ ಮಾಡೋದು ಏ ದೊಡ್ಡ ಚಾಲೆಂಜು ಅದಕ್ಕೆ ಚಾಲೆಂಜ್ ಮಾಡಲೇಬೇಕು ಆ ಜ್ಯೂಸು ಸೋತ್ಬಿಟ್ಟೆ ಅನ್ಕೋ ಅದನ್ನು ಕೊಡು ಕುಡ್ಕೊಂಡು ಕುಡ್ಕೊಂಡು ಖಾಲಿ ಮಾಡಬೇಕು
ಕಷ್ಟಪಟ್ಟು ಎಷ್ಟಾಗುತ್ತೆ ಅಷ್ಟು ಖಾಲಿ ಮಾಡಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಸೋತೆ ಬೇಕಾದ್ರೆ ತೋಗ್ಬಿಡ್ತೀನಿ, ನೀನು ರಿವ್ಯೂ ಮಾಡಕ ಆಗಲ್ಲ ಇಷ್ಟೆಲ್ಲ ತಿನ್ನಕ್ಕೆ. ಚಾಲೆಂಜ್ ಅಂದ್ರೆ ಚಾಲೆಂಜ್ ಮತ್ತೆ ಚಾಲೆಂಜ್ ಅಂತ ಎಲ್ಲ ಒಂದು ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋಣ. ಹೊಟ್ಟೆ ಫುಲ್ ಯೂಸ್ ಆಗಿದೆ, ಪ್ಯಾಂಟ್ ಒಂಚೂರು ಯೂಸ್ ಮಾಡ್ಕೊಳ್ಳೋಣ. ನಾವು ಪ್ಯಾಂಟ್ ಬಿಚ್ಚಿಟ್ಬಿಟ್ಟು ಇನ್ನೂ ತಿನ್ಬೇಕು, ಜಾಸ್ತಿ ಇದೆ ಪ್ಯಾಂಟ್ ಶರ್ಟ್ ಎಲ್ಲ ಪರ್ಸೆಂಟ್ ಇಟ್ಕೊಂಡು ಇಲ್ಲ ಮುಂದೆ ಜೊತೆಲಿ ಒಂದು ಜ್ಯೂಸ್ ಇದ್ರೆ ಚೆನ್ನಾಗಿರ್ತಿತ್ತು. ಜ್ಯೂಸ್ ನಮಗೆ ಅದು ಇನ್ನೂ ಸ್ವಲ್ಪ ನಮಗೆ ತಿನ್ನಕ್ಕೆ ತುಂಬಾ ಕಷ್ಟ, ಆದರೂ ಕಷ್ಟಪಟ್ಟು ಖಾಲಿ ಮಾಡ್ಬಿಡ್ತೀನಿ. ನೀವು ನೋಡ್ತಾ ಇರಿ. 6 and a half hours later. ಬೇರ ತಿನ್ನೋ ಎಷ್ಟೊತ್ತು? ಅಯ್ಯೋ ಕೈಯಲ್ಲಿ ಆಗ್ತಿಲ್ಲ. ಸ್ಟಾರ್ಟಿಂಗ್ ನೋಡಿದಾಗ ಚೂರು ಚೂರ ಇತ್ತು, ಚಿಂತೆ ಇದ್ರೆ ಖಾಲಿನೇ ಆಗ್ತಿಲ್ಲ. ನಿನಗೇನು ಆರಾಮಾಗಿ ಕೊಟ್ಬಿಟ್ಟು ಕೂತಿದ್ಯಾ? ಇವಾಗ ನೆಕ್ಸ್ಟು ಈ ಐಟಮಿಗೆ ಸ್ಟಾರ್ಟ್ ಮಾಡೋಣ. ಇವ ಇನ್ನು ಎರಡು ಉಳಿದಿದೆ. ಒಂದು ನಿಮಿಷ, ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ಲು, ಓಕೆನಾ? ನೆಕ್ಸ್ಟ್ ಸೋತೋಗೋರು ಫ್ರೆಂಚ್ ಗ್ರಿಲ್ ಜೊತೆ ಕಾಂಪ್ಲಿಮೆಂಟ್ರಿಯಾಗಿ ಇದು ಕುಡಿಬೇಕು. ನಾನೇ ಸೋತ್ಬಿಟ್ರೆ ಸಿಹಿನೇ ಇಲ್ಲ, ಬೇಕಾದ್ರೆ ಎದ್ದೇ ಹೋಗ್ಬಿಡ್ತೀನಿ ನಾನು. ಗೆಲ್ಲೋ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ, ನಾನು ಎರಡೂ ತಿನ್ನೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಫೈನಲ್ ಬಂದ್ಬಿಟ್ಟು ಫುಲ್ಲು ಟಫ್ ಆಗಿರಬೇಕು ಗೇಮ್ ಅಂದರೆ. ಅದೇ ಆಗಲ್ಲ, ಏನು ಇದನ್ನು ತಿಂದೆ ಬಿದೋಗಿದ್ದೀನಿ ನಾನು, ಚಾನ್ಸೇ ಇಲ್ಲ. ಬಕಾಸುರ ಅದನ್ನು ಚಾನಲ್ ಹೆಸರು ಬಕಾಸುರ ಆದರೆ ಎಷ್ಟು ಅಂತ ತಿನ್ನೋದು? ಫೈನಲ್ಲು ನಮ್ಮ ಕ್ಯಾಮ್ರಾಮ್ಯಾನ್ ಅವಾಗಲಿಂದ ಪಾಪ ನಿಂತ್ಕೊಂಡು ಬರೀ ವಿಡಿಯೋ ಮಾಡ್ತಾವ್ರೆ, ಅವ್ರಿಗೆ ಕೊಟ್ಬಿಡೋ ರಿವ್ಯೂ. ಬನ್ನಿ ಬ್ರೋ, ಒಳ್ಳೆ ಐಡಿಯಾನೇ. ಬನ್ನಿ ಬ್ರೋ, ಲಾಸ್ಟ್ ಎರಡು ಐಟಮು ನಮ್ಮ ಕ್ಯಾಮ್ರಾಮ್ಯಾನ್ ಸಿದ್ಧಾರ್ಥ ಅವರಿಗೆ ರಿವ್ಯೂ. ಬನ್ನಿ ಆಚೆ ಆಯಿತು, ಬನ್ನಿ ಬ್ರೋ, ಸೇರ್ ಹಾಕೋರು ಬನ್ನಿ, ಈಚೆ ಬನ್ನಿ, ಫುಲ್ ಮಾಡಿ. ನಮ್ಮ ಕೈಯಲ್ಲಂತೂ ಎಷ್ಟು ಐಟಮ್ ತಿಂದ್ವಿ, ಬಟ್ ಪ್ರವೀಣ್ ಅವರು ಅಂತೂ ಸುಸ್ತು, ನಾನಂತೂ ಸುಸ್ತು. ಬೇಕಾದ್ರೆ ಇನ್ನೊಂದು 5 ನಿಮಿಷ ವಾಕಿಂಗ್ ಹೋಗಿ ಬಂದರೆ ತಿನ್ಬೋದೇನೋ. ಇವಾಗ ಫ್ರೆಂಚ್ ಗ್ರಿಲ್ ಸ್ಯಾಂಡ್ವಿಚ್ ಮತ್ತು ಒರಿಜಿನ್ ಮೊಜಿಟೋನ ನಮ್ಮ ಸಿದ್ಧಾರ್ಥ ಅವ್ರು ಟ್ರೈ ಮಾಡ್ತಾರೆ ಹೆಂಗೆ ಅಂತ ಬ್ರೋ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ನಮ್ಮ ವ್ಯೂವರ್ಸ್ಗೆ ಹೇಳಿ ಮೈಕ್ ಕೊಡೋರು. ಆ್ಯಕ್ಚುಲಿ ಲೆಫ್ಟ್ ಅಲ್ಲಿ ಹೋಗಿ ರೋಡ 30,000 ಬ್ರೋ. ಇವಾಗ ಸ್ಯಾಂಡ್ವಿಚ್ಚು ತಿಂತಿದ್ದಾರೆ, ಅದರಲ್ಲಿ ಏನೇನಿದೆ ಅಂದರೆ ಲೈಕ್ ಬ್ರೆಡ್ನ ಕ್ಲೀನಾಗಿ ರೋಸ್ಟ್ ಮಾಡಿದ್ದಾರೆ, ಆನಿಯನ್ ಇದೆ ಆ್ಯಂಡ್ ಟೊಮೊಟೊ ಆ್ಯಂಡ್ ಒಳಗಡೆ ಫುಲ್ಲು ಲೈಕ್ ಚೀಸಿ ಚೀಸಿ ಕಂಪ್ಲೀಟ್ ಆನಿಯನ್ ಟೊಮೊಟೊ ಚೀಸಿ ಚೀಸಿ ಆ್ಯಂಡ್ ದಟ್ ಹೂಕೋಸ್ ಅಂತ ಬರುತ್ತಲ್ಲ ಕಾಲಿಫ್ಲವರ್ ಅದೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಸಾಸ್ ಮತ್ತು ಮೈನಸ್ ಕೊಟ್ಟಿದ್ದಾರೆ. ಆ್ಯಂಡ್ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಸಿದ್ಧಾರ್ಥ ಅವರೇ, ಟೇಸ್ಟ್ ಹೆಂಗಿದೆ ಫ್ರೆಂಚ್ ಗ್ರಿಲ್ ಸ್ಯಾಂಡ್ವಿಚ್? ಆ್ಯಕ್ಚುಲಿ ಸ್ಯಾಂಡ್ವಿಚ್ ಬಂದ್ಬಿಟ್ಟು ಚೀಸಿ ಚೀಸಿ ಆಗಿದೆ, ಆಮೇಲೆ ಆನಿಯನ್ ಜಾಸ್ತಿ ಇದೆ. ನಿಮ್ಗೆ ಮಯೋನೀಸ್ ಜೊತೆ ಆ ಫ್ಲೇವರ್ ಗೊತ್ತಾಗುತ್ತೆ ನಿಮಗೆ, ಮಯೋನೀಸ್ ಮತ್ತೆ ಸಾಸ್ ಚೆನ್ನಾಗಿದೆ. ಓಕೆ, ಮಯೋನೀಸ್ ಜೊತೆ ತಿಂದಾಗ ನಿಮಗೆ ಅದೊಂದು ಸ್ವೀಟ್ನೆಸ್ ಗೊತ್ತಾಗಲ್ಲ, ಒಂಥರ ಸ್ವೀಟ್ ಇಲ್ಲದೇ ಇರೋ ಥರ ಇರುತ್ತೆ. ಸಾಸ್ ಜೊತೆ ಆ ಒಂದು ಸ್ವೀಟ್ ಮಿಕ್ಸ್ ಆಗಿದ ತಕ್ಷಣ ಒಂದು ಡಿಫ್ರೆಂಟ್ ಟೆಕ್ಸ್ಚರ್ ಕೊಡುತ್ತೆ, ಚೆನ್ನಾಗಿದೆ. ನಾವು ಇಷ್ಟೊತ್ತು ಬೇರೆ ಬೇರೆ ಐಟಮ್ ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೇಳಿದ್ವಿ, ಆ ನಾವು ಹೇಳಿದ ಲೆವೆಲ್ಗೆ ನೀವು ಇದನ್ನ ಏನು ಅಂತೀರಿ, ಲೈಕ್ ಅಷ್ಟು ಚೆನ್ನಾಗಿದೆ ಅಂತೀರಾ ಇಲ್ಲ ಟ್ರೈ ಮಾಡ್ಬೋದು ಅಂತೀರಾ? ಆ್ಯಕ್ಚುಲಿ ನಾನು ಬೇರೆ ಯಾವುದು ತಿಂದಿಲ್ಲ, ಚಾಲೆಂಜಲ್ಲಿ ನಾವೇ ತಿನ್ಬೇಕು ಅಂದರೆ ನಾವೇ ತಿನ್ಕೊಬಿಟ್ವಿ, ಕೊಡಲೇ ಇಲ್ಲ. ಬಟ್ ಅದು ಅದು ತಿಂದಿದ್ದ ಎಫೆಕ್ಟ್ಗೆ ಇವಾಗ ಇದನ್ನು ಇವರೇ ರಿವ್ಯೂ ಮಾಡಬೇಕು. ಬಟ್ ಇವಾಗ ತಿಂದಿದ್ರಲ್ಲಿ ಇಷ್ಟ ಆಯ್ತು ನನಗೆ ಟೋಸ್ಟು, ಟೋಸ್ಟ್ ತುಂಬ ಚೆನ್ನಾಗಿದೆ ಅಂತ. ಒರಿಜಿನ್ ಮೊಜಿಟೋ ಹೆಂಗಿದೆ ಅಂತ ಒಂದ್ಸತಿ ಟೇಸ್ಟ್ ಮಾಡೋಣ ಹೇಳಿ. ಆ್ಯಂಡ್ ಜ್ಯೂಸ್ ಮುಡಲ್ಲ ನಾನು, ಇಸ್ಕೊಂಡು ಕುಡಿತೀನಿ, ಇದನ್ನು ತಿನ್ನೋಕ್ಕಾಗಲ್ಲ ಅಷ್ಟೇ. ಚಾಲೆಂಜ್ ಚಾಲೆಂಜ್ ಯಾರು ಚಾಲೆಂಜ್ ಮಾಡ್ತಾರೆ ಅವರೇ ಚೀಟಿಂಗ್ ಅದು.
ಚಾಲೆಂಜ್ ಇವಾಗ ಸಿದ್ಧಾರ್ಥ ಅವ್ರಿಗೆ ಫುಲ್ ಖಾಲಿ ಮಾಡಬೇಕು ಅಂತ. ಇದೆಷ್ಟು ಬಂದ್ಬಿಟ್ಟು ವರ್ಜಿನ್ ಮೊಜಿಟೋ ಅಂತ, ಇದೊಂಥರ ಸೋಡಾ ಮತ್ತು ಒಂಥರ ಲೆಮನ್ ಫ್ಲೇವರ್ ಕೊಡುತ್ತೆ. ಪುದೀನ ಆ್ಯಡ್ ಮಾಡಿದ್ರೆ ಒಂಥರ ಜೀರ್ಣ ಆಗೋಕ್ಕೆ ಚೆನ್ನಾಗಿದೆ ಎಲ್ಲ ತಿಂಡಿ. ಎಲ್ಲ ಫುಡ್ ತಿಂದಾದ್ಮೇಲೆ ಒಂದು ಸತಿ ಅದನ್ನು ಕುಡಿದ್ರೆ ಒಂದು ಲೈಕ್ ಎಂಡಲ್ಲಿ ಸ್ವಲ್ಪ ಜೀರ್ಣಶಕ್ತಿಗೆ ಒಂದು ಇದು ಕುಡ್ದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವರೇ ಕುಡಿಬೇಕಿದ್ರು ನಾನು ಕುಡಿ ತಿಂದಿದ್ದು ನಾನು ಡೈಜೆಷನ್ ತಿಂದಿದ್ದು ನಾವಿಬ್ರು ಈಗ ಡೈಜೆಷನ್ ಓವರ್ ಮಾಡ್ಕೊತಿದ್ದಾರೆ. ಟೇಸ್ಟ್ ಮಾಡಿ ಹೇಳಿ ಇಬ್ರು ಹಂಗಿದೆ ಅಂತ. ಆ್ಯಂಡ್ ನೋಡಿದ್ರೆ ಇಷ್ಟೆಲ್ಲ ತಿಂದ್ಬಿಟ್ಟು ಎಲ್ಲ ಐಟಮು ಟ್ರೈ ಮಾಡಿದ್ವಿ ಆ್ಯಂಡ್ ಹೆಂಗಿದೆ ಅಂತ ಹೇಳಿದ್ದೀವಿ. ಆ್ಯಂಡ್ ಹೇಳಬೇಕಂದ್ರೆ ಪ್ರವೀಣ್ ಅವ್ರು ಹೇಳಿದ್ದು ಆ್ಯಂಡ್ ಸಿದ್ಧಾರ್ಥ ಅವ್ರು ಹೇಳಿದ್ದು ಎಲ್ಲ ಟೇಸ್ಟ್ನು ನೋಡಿದ್ರೆ ಲೈಕ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರವೀಣ್ ಅವ್ರದ್ದಂತೂ ಎಲ್ಲ ಚೆನ್ನಾಗಿತ್ತು ಅನಿಸುತ್ತೆ, ಒಂದು ಕೊಡಲಿಲ್ಲ ಎಲ್ಲ ಅವನೇ ತಿನ್ಕೊಂಡ. ಪ್ರವೀಣ್ ಅವ್ರು ಹೇಳಿದ್ದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ, ಏನೂ ಉಳಿಸಿಲ್ಲ ಲಾಸ್ಟಲ್ಲಿ ಒಂದು ಸಿಪ್ಪಾರು ನೋಡೋಣ ಅಂದರೆ. ಆ್ಯಂಡ್ ಸಿದ್ಧಾರ್ಥ ಅವ್ರನ್ನು ಫ್ರೆಂಚ್ ಗ್ರಿಲ್ ಸ್ಯಾಂಡ್ವಿಚ್ ಟ್ರೈ ಮಾಡಿದ್ರು, ಅದು ತುಂಬ ಚೆನ್ನಾಗಿದೆ ಅಂತೆ. ನಾನೊಂದ್ಸತಿ ನೋಡ್ಬಿಡ್ತೀನಿ. ಚೀಟಿಂಗು ತುಂಬ ಚೆನ್ನಾಗಿದೆ, ಇದು ಕೂಡ ತುಂಬ ಚೆನ್ನಾಗಿ. ಚೀಟಿಂಗ್ ಅಲ್ವಾ ಇದು? ನೀನೇ ಚೀಟಿಂಗ್ ಮಾಡೋದ್ರೆ. ಆ್ಯಂಡ್ ನಾವು ಬೇರೆ ಬೇರೆ ವೆರೈಟಿ ಆಫ್ ಐಟಮ್ನ ಟ್ರೈ ಮಾಡಿದ್ವಿ. ಆ್ಯಂಡ್ ಪಾಸ್ತಾ, ಪಿಜ್ಜಾ, ದಿಸ್ ಏನು ಸ್ಯಾಂಡ್ವಿಚ್ಚು, ಮಿಲ್ಕ್ ಶೇಕ್ ಎಲ್ಲ ಟ್ರೈ ಮಾಡಿದ್ವಿ. ಆ್ಯಂಡ್ ಗೇಮ್ಸ್ ಆಡ್ಕೊಂಡು ಆಡಿಕೊಂಡು ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ, ತುಂಬ ಹೊತ್ತಾಯ್ತು ನಾವು ಬಂದು. ಆ್ಯಂಡ್ ನೀವು ಕೂಡ ಫ್ಯಾಮಿಲಿ ಸಮೇತ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ, ಮೇಲ್ಗಡೆ ನಿಮಗೆ ಗೇಮ್ ಆಡೋದಕ್ಕೆ ಆ್ಯಂಡ್ ಟೇಬಲ್ಲು ಆ್ಯಂಡ್ ವರ್ಕ್ ಫ್ರಮ್ ಕೆಫೆ ಅಂತ ಇದೆ ಆಪ್ಷನ್. ಇಲ್ಲಿ ವೈಫೈ ಕೂಡ ಇದೆ ಇಲ್ಲಿ ಫ್ರೀಯಾಗಿ. ಇಲ್ಲಿ ಬಂದರೆ ನೀವು ಇಲ್ಲೇ ವರ್ಕ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀವು ಇಲ್ಲಿ ಲೈಕ್ ಎಲ್ಲ ತಿನ್ಕೊಂಡು ಹೋಗ್ಬೋದು. ಆ್ಯಂಡ್ ಟೇಸ್ಟ್ ಎಲ್ಲ ನಾನು ತಿಂದಿರೋ ಐಟಮ್ ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರವೀಣ್ ಅವ್ರು ಹೇಳಿದ್ದೂ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ನಮ್ಮ ಸಿದ್ಧಾರ್ಥ ಅವ್ರದ್ದು ನಾನು ಟೇಸ್ಟ್ ಮಾಡಿಬಿಟ್ಟೆ ಲಾಸ್ಟಿಗೆ, ಅದು ಚೆನ್ನಾಗಿತ್ತು ಕೂಡ ತುಂಬ. ಸಿದ್ಧಾರ್ಥ ಅವ್ರನ್ನೂ ತುಂಬ ಚೆನ್ನಾಗಿದೆ ಅಂದರು. ನೀವು ಈ ಕಡೆ ಬಂದರೆ ಪ್ರತಿಯೊಬ್ಬರೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಖಂಡಿತವಾಗ್ಲೂ ತುಂಬ ಖುಷಿ ಪಡ್ತೀರಿ. ಆ್ಯಂಡ್ ಈ ವಿಡಿಯೋ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಫ್.